Sekarang ಪಾಪ ತುಂಬಾ ತೊಂದರೆ ಅವರು ಅನಿಸಿಕೆಗಳನ್ನು ತಿಳ್ಕೊಬೇಕಾದ್ರೆ ಕಾಯ್ಬೇಕು ನಾವು. ಯಾಕಂದ್ರೆ ಎಲ್ಲರೂ ಯಾರು ಮಾತಾಡಿದ್ವಿ, ನಾವು ಆದ್ರೆ ತುಂಬಾನೇ ಮಾತಾಡಿದ್ವಿ ಸಿನಿಮಾ ಬಗ್ಗೆ. ಸೊ ಆದ್ರಿಂದ ಮೊದಲು ವೇದಿಕೆಯಲ್ಲಿ ಆಕ್ಚುಲಿ ಮಹಿಳೆ ಕಲಾವಿದ ಅಂತ ಮುಖ್ಯಮಂತ್ರಿ ಚಂದ್ರಶೇಖರ್ ಹಿಡಿದು ಗಿರಿಜಾಗಳಿಂದ ಹಿಡಿದು ಅಲ್ಲಿಂದ ಇಲ್ಲಿ ತನಕ ಪೂರ ಎಲ್ಲ ನಮ್ಮ ಕಲಾವಿದರು ಮೊದಲು ಆಕ್ಚುಲಿ ಕಂಗ್ರಾಚುಲೇಷನ್ ಥ್ಯಾಂಕ್ಸ್ ಫಾರ್ ವರ್ಕಿಂಗ್ ಇನ್ ದಿಸ್ ಮೂವಿ. ಸಂತೋಷ್ ಅವರು ಕೂಡ ಪಾಪ ಅಲ್ಲಿಂದ ಬಂದವರು. ಸೊ ಇನ್ನು ಜಾಸ್ತಿ ನಾನು ಮಾತಾಡೋಲ್ಲ. ಈಗ ನಿಮಗೂ ಕೂಡ ಪ್ರಶ್ನೆ ಇದ್ರೆ, ಯಾಕಂದ್ರೆ ಮೊದಲೆಲ್ಲ ನಾನು ಮಾತಾಡ್ತಿರ್ಬೇಕಾದ್ರೆ ಸಿನಿಮಾ ನೀವು ನೋಡಿರಲ್ಲ, ಈಗ ಸಿನಿಮಾ ನೀವು ನೋಡಿದ್ದೀರ, ಈಗ ನಿಮ್ಗೆ ಪ್ರಶ್ನೆ ಏನಿದ್ರು ಕೂಡ ಕೇಳ್ತಿರ್ಬೇಕಾರೆ ಎನಿಥಿಂಗ್ ಇದೆ, ಯಾರಿಗಾನ ಏನಾದ್ರು ಪ್ರಶ್ನೆಗಳಿದೆಯಾ? ಯಾಕಂದ್ರೆ ಮೊದಲು ತುಂಬಾ ಪ್ರಶ್ನೆಗಳು ಆಕ್ಚುಲಿ ನಾವು ಟೀಸರ್ ಲಾಂಚ್ ಮಾಡ್ಬೇಕಾದ್ರೂ ಕೂಡ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ, ಬಟ್ ಈ ಪ್ರಶ್ನೆಗಳು ಕೇಳ್ಬೋದು ನೀವು ಸಿನಿಮಾದು. ಸರ್ ನಮಸ್ತೆ. ನಮಸ್ಕಾರ ಸರ್. ರಂಗ ಅಂದ್ಬಿಟ್ಟು ಸರ್ ತುಂಬಾ ಜನ ನಿಮ್ಗೆ ಪ್ರಶ್ನೆ ಕೇಳ್ಬೇಕು ಅಂತಿದ್ದಾರೆ. ನಮ್ಗೆ ಪ್ರಶ್ನೆ ಕೇಳ್ಬೇಕು ಅಂತಿದ್ದಿಲ್ಲ, ಎಲ್ಲ ನಮ್ಮ ಯೂಟ್ಯೂಬರ್ ಪರವಾಗಿ ನಿಮ್ಗೆ ಒಂದು ಚಿಕ್ಕ ಗಿಫ್ಟ್ ಕೊಡ್ಬೇಕು ಅಂತ ಬಂದಿದ್ದೀನಿ. ಕೊಡ್ಬೋದು ಸರ್? ಕೊಡ್ಬೋದು ಸರ್, ಖಂಡಿತ. ನಾನು ಮತ್ತೆ ಥ್ಯಾಂಕ್ ಯು ಸರ್. ಬಟ್ ಇಟ್ಸ್ ನಾಟ್ ಅ ನಾರ್ಮಲ್ ಗಿಫ್ಟ್, ಒಂದು ಕ್ರಾಂತಿ ಮ್ಯಾಜಿಕ್ ಬುಕ್ ಸರ್. ಅದು ಸರಿ ಸರ್, ಸರಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್. ಇಲ್ವಾ ಪ್ರಶ್ನೆ? ಯಾವುದೂ ಇಲ್ಲ. ಎಲ್ಲಿ ಶಾರದಾ ಮೇಡಮ್ ಅವರಿಗೆ ನಮಸ್ಕಾರ. ಹಿಂದೆ ಕೂತ್ಕೊಂಡು ಕೇಳಿದ್ರೆ ಕೂತ್ಕೊಂಡು ಇನ್ನೂ ಕಾಣಿಸಲ್ಲ ಮೇಡಮ್. ಹೇಳಿ ಮೇಡಮ್. ಬೇಸಿಕಲಿ ಓಕೆ, ಒಂದ್ ಕಡೆ ಕಂಗ್ರಾಚುಲೇಷನ್ಸ್ ಸಕ್ಸಸ್ ಹಿಟ್, ಇದಕ್ಕೆ ಫಿಲಮ್ ಹಿಟ್ ಆಗಿದ್ದಕ್ಕೆ. ನೀವು ಆಕ್ಚುಲಿ ಈ ಫಿಲಮ್ ನ ಪ್ರತಿ ಸತಿ ನೀವು ಹೇಳ್ತಾ ಇದ್ರಿ, ಇದೊಂದು ಮೆಸೇಜ್ ಗವರ್ಮೆಂಟ್ ಸ್ಕೂಲ್ ಬಗ್ಗೆ, ಅದು ಎಷ್ಟು ರೀಚ್ ಆಗಿದೆ, ಅದು ನಿಮ್ಗೆ ಖುಷಿ ಆಗಿದೆಯಾ, ಅದು ಇಂಪಾರ್ಟೆಂಟ್ ಆಗಿತ್ತು ನಿಮ್ಗೆ ಈ ಫಿಲಮ್? ತುಂಬಾ ಹಲವು ವಿಷಯ ಮಾತಾಡೋಣ ಮೇಡಮ್. ಇವತ್ತು ಬರ್ತಾ ನೀನು ಹೆಸರು ಇಷ್ಟಪಡ್ತೀನಿ, ನಮ್ಮ ಪಿ ಸಿ ಮೋಹನ್ ಅವ್ರ ಮಗ ರಿತಿನ್ ಅಂತಿದ್ದಾನೆ, ನಾವು ಫೋನ್ ಮಾಡಿದ್ದೆ ಅವನ ತಿರುಪತಿಗೆ ಹೋಗಿದ್ದೆ ಅಂತ ಹೇಳಿ ಅಲ್ಲಿದ್ದೀನಿ ಇಲ್ಲಿದ್ದಾನೆ. ಬಟ್ ಒಂದು ಮಾತು ಹೇಳೋಣ, ತುಂಬಾ ಚೆನ್ನಾಗಿತ್ತು. ಎಲ್ಲಿವರೆಗೆ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ, ಪ್ರತಿಯೊಬ್ಬ ಎಂಎಲ್ಎ ಕೂಡ ಗವರ್ಮೆಂಟ್ ಸ್ಕೂಲ್ ನಾನು ರೆಡಿ ಮಾಡಿಸ್ತೀನಿ ಕಣೆ ಅಂತಂದ್ಬಿಟ್ಟು ಈ ತರ ಹೇಳೋ ಕಣ ಕ್ರಾಂತಿ ನೀಡಿದ್ರು ಎಲ್ಲ ಒಂದು ಹೇಳ್ತಾ ಇರೋ ಅಂತ ಇಷ್ಟ ಆಗಲ್ಲ ಸರ್. ಒಂದು ಇದಕ್ಕಿಂತ ಒಂದು ವಿಷಯ ಬೇಕಾ? ಲೈಕ್ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ನನಗೂ ಸ್ವಲ್ಪ ಜನ ಹೇಳಿದ್ರು. ದೇರ್ ಇಸ್ ನನ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸತ್ಯ ಅಂದ್ರೆ, ನನ್ನ ಸಿನಿಮಾ ಓಪನ್ ಆಗಿ ಒಂದು ವಾರ ಅಂತ ಇದು ಒನ್ ಮಂತ್ ಅಲ್ಲ ಅಂತ ಕೆಲಸ ಆಗಲ್ಲ ನಮ್ಮ ಪಾಪ. ಎಲ್ಲರೂ ಸೇರ್ಬೇಕು, ಟೈಮ್ ತಗೊಳ್ತಾರೆ, ಬಟ್ ಆಗುತ್ತೆ ಖಂಡಿತ. ಯಾಕಂದ್ರೆ ಅಷ್ಟು ಮೆಸೇಜ್ ಹೋಗ್ತೀವಲ್ಲ, ಅಷ್ಟು ಮೆಸೇಜ್ ಹೋಗ್ತಾರೆ, ಖಂಡಿತ ಆಗ್ತೀನಿ. ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಮಾಡೋದಕ್ಕೆ, ಸೊ ಒಳ್ಳೇದಲ್ಲ. ಅವಾಗ ಆಯ್ತು, ಕ್ರಾಂತಿ ಮೂಲಕ ಇನ್ನೊಂದು ಮೆಸೇಜ್ ಏನಾದ್ರು ಕೊಡಕ್ಕಾಗುತ್ತಾ ವಿತ್ ಸೀಕ್ವೆಲ್? ಒಂದೇ ಒಂದೇ ಒಂದ್ ಸಿನಿಮಾ ಒಂದೇ ಒಂದು ಮೆಸೇಜ್ ಅಲ್ಲ, ಇನ್ನೊಂದು ಮೆಸೇಜ್ ಎಲ್ಲ ಎರಡು ಮೂರು ಕೊಡಕ್ ಹೋಗೋಣ. ಆದ್ರೆ ಇವತ್ತು ಒಂದೇ ರಾಕ ಇಷ್ಟ ಪಡ್ತೀನಿ, ಈ ಸಿನಿಮಾಗೆ ನಾವೇನ್ ಕಷ್ಟ ಪಟ್ಟು ಹೋಗಿಲ್ವೋ ಅದು ನಮ್ಗೆ ಬೇಕಾಗಿಲ್ಲ, ಯಾಕಂದ್ರೆ ಒಂದೇನಾದ್ರು ಸಿನಿಮಾ ಅದು. ಬಟ್ ನಿಜವಾಗ್ಲೂ ನಾವು ಪಬ್ಲಿಸಿಟಿ ನಾವೇನ್ ಮಾಡ್ತಾ ಇದ್ರು ಪಾಪ, ಅದ್ರ ಹತ್ತರಷ್ಟು ಅಂದ್ರೆ ನಾನು ಹೇಳೋದು ಒಂದು ಹತ್ತರಷ್ಟು ಅದನ್ನ ನೆಗೆಟಿವ್ ಮಾಡಕ್ ಹೋಗ್ತಿದಾರೆ. ಅವ್ರೆಲ್ರಿಗೂ ತುಂಬಾ ಥ್ಯಾಂಕ್ಸ್, ಯಾಕಂದ್ರೆ ಅವ್ರು ನೆಗೆಟಿವ್ ಎಷ್ಟು ಮಾಡ್ತಾ ಇದಾರೋ ಬಹಳ ಖುಷಿ ಅನ್ಸುತ್ತೆ. ಅದರ ಪಕ್ಕ ಕೆಲವರು ಯಾರು ಸಿನಿಮಾ ನೋಡಿದವರು ಕೂಡ ಅವ್ರಿಗೆ ನನ್ಗೆ ಹೇಳಿದ್ರೆ ದರ್ಶನ್ ಅವ್ರಿಗೆ ಮಾಡಕ್ಕೆ ಕೆಲಸ ಅಲ್ಲ ನೀವು, ಯಾಕೆ ಸರ್ ಅನ್ನೋದು ಅಲ್ಲ. ಇಷ್ಟು ಕೆಟ್ಟ ಕಮೆಂಟ್ ಹಾಕಿದ್ರೆ ಏನು ಇಷ್ಟು ಕೆಟ್ಟ ಏನು ಕೆಟ್ಟ ಕಮೆಂಟ್ ಹಾಕಿದ್ರೆ ನಮಗೆ ಹೋಗಿ ನೋಡ್ಕೊಂಡು ಈಗ ನಾನು ಕಮೆಂಟ್ ಹಾಕ್ತೀನಿ ಅಂತ. ಆಮೇಲೆ ಇನ್ನೊಂದು ಆಕ್ಚುಲಿ ನಿಮ್ಗೆ ಗೊತ್ತಾಗ್ಬೋದು, ಬುಕ್ ಮೈ ಶೋ ಟಿಕೆಟ್ ತಗೊಂಡ್ರೆ ನೀವು ಕಮೆಂಟ್ ಹಾಕ್ಬೋದು. ಸಿ ಕೆಟ್ಟದ್ದು ಹಾಕೋದಕ್ಕೋಸ್ಕರ ನಾನು ಟಿಕೆಟ್ ಕೊಡ್ತಾನೆ, ಅದು ಮುಟ್ಟಾದ್ರೂ ಅದು ಅರ್ಥ ಆಗಲ್ಲ. ಅಯ್ಯೋ ಟಿಕೆಟ್ ತಗೋತಾ ಇದೀನಿ ಅಂತ ನಾನು ಬುದ್ಧಿ ಕೊಡೋ ಅವ್ರಿಗೆ ರೈತವ್ರ. ನಾನು ಈ ಸಿನಿಮಾ ದುಡ್ಡು ನಾನು ಕಮೆಂಟ್ ಹಾಕ್ತಾ ಇದ್ದೀನಲ್ಲ, ನಾನು ಎಂತ ಮುಟ್ಟಾಳ ಅಂತ ಅನಿಸ್ತಾ ಅಲ್ವಾ. ಸೊ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್, ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ. ಯಾಕಂದ್ರೆ ಯಾವತ್ತೂ ಸಕ್ಸಸ್ ಅನ್ನೋದು ಒಬ್ಬಿಟ್ಟು ಆಗಲ್ಲ, ಪ್ರತಿ ಒಬ್ಬ ನನ್ನ ಸೆಲೆಬ್ರಿಟಿಗೆ ನಾನು ಇಲ್ಲಿಂದ ಅವರು ಏನು ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ನೋದು ಕೆಲವು ಯೂಟ್ಯೂಬರ್ಸ್ ನಾನು ಪ್ರತಿಯೊಬ್ಬರು ಅನ್ನೋಲ್ಲ. ಯಾಕಂದ್ರೆ ಅವತ್ತು